ಬಿಜೆಪಿಯವರು ಯಡಿಯೂರಪ್ಪ ಅವರನ್ನಾದರೂ ಉಳಿಸಿಕೊಳ್ಳಲಿ, ವಿಶ್ವನಾಥ್ ಅವರನ್ನಾದರೂ ಸಿಎಂ ಮಾಡಲಿ, ಇಲ್ಲ ಈಶ್ವರಪ್ಪ ಅವರನ್ನಾದರೂ ಮಾಡಿಕೊಳ್ಳಲಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಈ ಸರ್ಕಾರದಲ್ಲಿ ಆಡಳಿತ ಯಂತ್ರ ಸಂಪೂರ್ಣ ಕುಸಿದಿದೆ. ಕೊರೋನಾ ಸಮಯದಲ್ಲಿ ಜನರ ಜೀವವನ್ನ ಉಳಿಸಿ ಸತ್ತವರಿಗೆ ಪರಿಹಾರವನ್ನ ನೀಡಲಿ, ಡೆತ್ ಆಡಿಟ್ ಆಗಬೇಕು, ಸತ್ತವರ ಕುಟುಂಬಕ್ಕೆ ಪರಿಹಾರವನ್ನ ನೀಡಬೇಕು ಅಂತ ಡಿಕೆಶಿ ಏನು ಒತ್ತಾಯಿಸಿದ್ದಾರೆ. ರೈತರು, ಚಾಲಕರು, ವ್ಯಾಪಾರಿಗಳು ಯಾರಿಗೂ ಪರಿಹಾರ ತಲುಪ್ತಾ ಇಲ್ಲ, ದುಪ್ಪಟ್ಟು ತೆರಿಗೆ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ನಿಮಗೆ ನೆರವು ನೀಡಲು ಆಗದಿದ್ದರೆ ನಮಗೆ ಅವಕಾಶ ನೀಡಿ, ಒಂದು ರೂಪಾಯಿ ಪೋಲಾಗದಂತೆ ನೀಡುತ್ತೇವೆ. ಕೊರೋನಾ ಸಮಯದಲ್ಲಿ ರಾಜ್ಯ ಸರ್ಕಾರದ ಕಾರ್ಯವನ್ನ ಅರುಣ್ ಸಿಂಗ್ ಅವರು ಹೊಗಳಿರುವುದು ಸಂತೋಷ. ಚಾಮರಾಜನಗರದಲ್ಲಿ ಆಕ್ಸಿಜನ್ ಇಲ್ಲದೆ 37, ರಾಯಚೂರಿನಲ್ಲಿ 6 ಜನರನ್ನು ಕೊಲೆ ಮಾಡಿದ್ದಾರೆ. ಇದು ಅತ್ಯುತ್ತಮ ಕಾರ್ಯನ. ಚಾಮರಾಜನಗರದಲ್ಲಿ 37 ಜನ ಸತ್ತಾಗ ಹೈಕೋರ್ಟ್ ಮಧ್ಯ ಪ್ರವೇಶಿಸಬೇಕಾಯಿತು. ಇದು ಒಂದು ಸರ್ಕಾರನ ಅರುಣ್ ಸಿಂಗ್ ಅವರು ಉತ್ತರಿಸಬೇಕು ಅಂತ ಹರಿಹಾಯ್ದಿದ್ದಾರೆ. ವಿಶ್ವನಾಥನಾರು ಮಾಡಲಿ, ಈಶ್ವರಪ್ಪನಾರು ಮಾಡಲಿ, ಯಾರು ಮಾಡಿಕೊಂಡು ನಮಗೇನು ಅದಕ್ಕೆ ಸಂಬಂಧ. ಇನ್ನು ಯಾರು ಹೆಸರುಗಳು ಗೊತ್ತಾಯಿದೆ, ಯಾರು ಬೇಕಾದ್ರೂ ಮಾಡಿದ್ರು ಆ ಪಾರ್ಟಿಗೂ ಸಂಬಂಧ. ನಮಗೇನಿದ್ರು ಕೊರೋನಾ ಸಂದರ್ಭದಲ್ಲಿ ಜನರ ಜೀವ ಉಳಿಸ್ಬೇಕು, ಜನ ಸತ್ತವ್ರಿಗೆ ಪರಿಹಾರ ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರ 4 ಲಕ್ಷ ಕೊಡಬೇಕು ಅಂತ ಒಂದು ಜೀವ ಇಶ್ಯೂ ಮಾಡಿತ್ತು. 4 ಲಕ್ಷ 8 ಗಂಟೆಯಲ್ಲೇ ವಾಪಸ್ ತಗೊಂಡು, ಯಡಿಯೂರಪ್ಪನವರು ಯಾವುದೋ ಒಂದು ಆರ್ಡರ್ ಇತ್ತು ಅದಕ್ಕೆ ನಾವು 1 ಲಕ್ಷ ಅಂತ ಅನೌನ್ಸ್ ಮಾಡಿದ್ರೆ ಡೆತ್ ಆಡಿಟ್ ಆಗಬೇಕು. 1:4 ಟೈಮ್ಸ್ ಆಗಿದೆ ಸಾವು, ಅವ್ರಿಗೆಲ್ಲ ಪರಿಹಾರ ಕೊಡಬೇಕು. ಅದು ಬಿಟ್ಬಿಟ್ಟು ಆ ಪರಿಹಾರ ಕೊಟ್ಟು ಜನರಿಗೆ ಶಕ್ತಿ ತುಂಬಂಥ ಸಂದರ್ಭದಲ್ಲಿ ಅವ್ರಿಗೆ ಇವತ್ತವರೆಗೂ ಕೂಡ ರಿಕ್ಷಾ ಅವ್ರಿಗೆ 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ, ಆಟೋದವ್ರಿಗೆ 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ, ರೈತರಿಗೆ 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ, ಅವ್ರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಆಗಲಿಲ್ಲ. ಅವ್ರಿಗೆ ಅಂಗಡಿಗಳೆಲ್ಲ ಮುಚ್ಚಿದ್ದಲ್ಲ 1 ವರ್ಷದಿಂದ, ಹೋಟ್ಲು ಅಂಗಡಿ ವ್ಯಾಪಾರ ಮಾಡಿದೆ, ಅವ್ರಿಗೆ ಯಾವ ಥರದ ಪರಿಹಾರ ಕೊಡಲಿಲ್ಲ. ಗುಜರಾತಲ್ಲಿ ಮಾತ್ರ ಟ್ಯಾಕ್ಸ್ ಎಲ್ಲ ಮನ್ನಾ ಮಾಡಿದ್ದಾರೆ, ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಟ್ಯಾಕ್ಸ್ನ